ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೆ ನಾವೊಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಜೊತೆಗೆ ಬಂದಿದ್ದೇನೆ. ಹೇಗೆ ನೀವು ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭವನ್ನು ಗಳಿಸ್ಬೇಕಂತ ನಾ ಇಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತಿನ ಒಂದು ಬಿಸ್ನೆಸ್ ಐಡಿಯಾ ಹೇಳಬೇಕಂದ್ರೆ ಇದು ಒಂದು ಸೂಪರ್ ಆಗಿರೋ ಡಿಮ್ಯಾಂಡ್ ಇರೋ ಬಿಸ್ನೆಸ್. ಏಕೆಂದರೆ ಈ ಬಿಸ್ನೆಸ್ನ ಮಾರ್ಕೆಟಿಂಗ್ ತುಂಬ ಸುಲಭವಾಗಿ ಈಸಿಯಾಗಿ ನಡೀತಿದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಯಾವುದು, ಆ ಪ್ರಾಡಕ್ಟ್ ಯಾವುದು, ಹಾಗಿದ್ರಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು, ಪ್ರಾಫಿಟ್ ಎಷ್ಟು ಅಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ನೀವು ತಪ್ಪದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಲು ಮರೆಯಬೇಡಿ. ಹಾಗೆ ಇವತ್ತಿನ ಒಂದು ಬಿಸ್ನೆಸ್ ಐಡಿಯಾ ಯಾವುದಂದರೆ ರೈಸ್ ಬ್ಯಾಗ್ ಬಿಸ್ನೆಸ್. ಹೌದು ಫ್ರೆಂಡ್ಸ್, ಈ ರೈಸ್ ಬ್ಯಾಗ್ಗಳನ್ನು ನೀವು ಸೇಲ್ ಮಾಡಿ ನೀವು ಹೆಚ್ಚು ಪ್ರಾಫಿಟನ್ನು ಗಳಿಸ್ತೀರಾ. ಹಾಗೆ ಈ ರೈಸ್ ಬ್ಯಾಗ್ಗಳನ್ನು ಎಲ್ಲಿ ಹೆಚ್ಚು ಯೂಸ್ ಮಾಡುತ್ತಾರೆ ಅಂದರೆ ರೈತರು ತಮ್ಮ ಬೆಳೆದ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡಲು ಈ ರೈಸ್ ಬ್ಯಾಗ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡುತ್ತಾರೆ. ಹಾಗೆ ಇದರ ಜೊತೆಗೆ ಲಾರಿಗಳಲ್ಲಿ ಪ್ರಾಡಕ್ಟ್ ಬಂದಿರೋ ಲೋಡ್ ಮಾಡಲು ಹೆಚ್ಚಾಗಿ ಈ ರೈಸ್ ಬ್ಯಾಗ್ಗಳನ್ನು ಯೂಸ್ ಮಾಡುತ್ತಾರೆ. ಹಾಗೆ ಇದನ್ನು ಹೆಚ್ಚಾಗಿ ರೈಸ್ ತಯಾರಿಸುತ್ತಾರಲ್ಲ ಅಲ್ಲಿ ರೈಸ್ಗಳನ್ನು ಸ್ಟೋರ್ ಮಾಡಲು ಇದನ್ನು ಹೆಚ್ಚಾಗಿ ಯೂಸ್ ಮಾಡುತ್ತಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಒಂದು ರೈಸ್ ಬ್ಯಾಗ್ಗಳನ್ನು ನೀವು ಎಲ್ಲಿ ಖರೀದಿಸಬೇಕು, ಹಾಗೆ ಎಲ್ಲಿ ಸೇಲ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನೀವು ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕೆಂದರೆ ನೀವು ಈ ರೈಸ್ ಬ್ಯಾಗ್ಗಳನ್ನು ನೀವು ಕಂಪನಿ ಹತ್ರ ಹೋಲ್ಸೇಲ್ ದರದಲ್ಲಿ ಖರೀದಿಸಬೇಕಾಗುತ್ತದೆ. ಹೌದು ಫ್ರೆಂಡ್ಸ್, ಈ ಬ್ಯಾಗ್ಗಳನ್ನು ನೀವು ಹೋಲ್ಸೇಲ್ ದರದಲ್ಲಿ ಖರೀದಿಸಿ ನೀವು ಇದನ್ನು ಸೇಲ್ ಮಾಡಬೇಕು. ಹಾಗಿದೆ ನೀವು ಇದನ್ನು ಹೋಲ್ಸೇಲ್ ದರದಲ್ಲಿ ಕೇವಲ 5 ರೂಪಾಯಿಯಿಂದ ಹಿಡಿದು 8 ರೂಪಾಯಿವರೆಗೂ ನಿಮಗೆ ಸೈಜ್ ಮೇಲೆ ಡಿಪೆಂಡ್ ಆಗಿ ಸಿಗುತ್ತದೆ. ಹಾಗೆ ನೀವು ಇದರಲ್ಲಿ ಸೈಜ್ ಮೇಲೆ ಡಿಪೆಂಡಾಗಿ ನೀವು ಹೆಚ್ಚು ಬ್ಯಾಗ್ಗಳನ್ನು ಖರೀದಿಸಿದರೆ ನಿಮಗೆ ಇನ್ನೂ ಕಡಿಮೆ ದರದಲ್ಲಿ ಸಿಗುತ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಒಂದು ಬಿಸ್ನೆಸ್ಸಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಸಿಗುತ್ತದೆ ಅಂತ. ಹಾಗೆ ನಿಮಗೆ ಇದರಲ್ಲಿ ಪ್ರಾಫಿಟ್ ಬಗ್ಗೆ ತಿಳಿಸ್ಬೇಕಂದ್ರೆ ಈಗ ನೀವು 1 ಬ್ಯಾಗ್ಗಳನ್ನು ಸೈಜ್ ಮೇಲೆ ಡಿಪೆಂಡಾಗಿ 5 ರಿಂದ 8 ರೂಪಾಯಿಗೆ ಖರೀದಿಸಿದರೆ ಅದರ ಟ್ರಾನ್ಸ್ಪೋರ್ಟ್ ಚಾರ್ಜಸ್ 2 ರೂಪಾಯಿ ಆಗ್ಬೋದು. ಹಾಗೆ ನೀವು ಹೋಲ್ಸೇಲರ್ ಆಗಿ ಅದನ್ನು 15 ರೂಪಾಯಿಗೆ ಸೇಲ್ ಮಾಡ್ಬೋದು. ಹಾಗೆ ರಿಟೇಲರ್ ಆಗಿ ಅದನ್ನು 20 ರೂಪಾಯಿಂದ 25 ರೂಪಾಯಿವರೆಗೂ ಸೇಲ್ ಮಾಡ್ಬೋದು. ಹಾಗೆ ನೀವು ಈ ರೀತಿ ಸೇಲ್ ಮಾಡಿದರೆ ನೀವು 1 ಬ್ಯಾಗ್ಗೆ 8 ರೂಪಾಯಿಯಷ್ಟು ಪ್ರಾಫಿಟನ್ನು ಪಡಿತೀರಾ. ಹೀಗೆ ನೀವು 8 ರೂಪಾಯಿಯಷ್ಟು ಪ್ರಾಫಿಟನ್ನು ಪಡೆದುಕೊಂಡು ದಿನಕ್ಕೆ ಕೇವಲ 1,000 ಬ್ಯಾಗ್ಗಳನ್ನು ಸೇಲ್ ಸಾಕು, ನೀವು 8,000ಷ್ಟು ಪ್ರಾಫಿಟನ್ನು ಪಡೆಯುತ್ತೀರಾ. ಹಾಗೆ ನೀವು ತಿಂಗಳಿಗೆ 240,000 ಪ್ರಾಫಿಟನ್ನು ಪಡೀತೀರಾ. ಹಾಗೆ ನೀವು ಇದರಲ್ಲಿ ಹೆಚ್ಚು ಬ್ಯಾಗ್ಗಳನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡಿದರೆ ನೀವು ಇನ್ನೂ ಹೆಚ್ಚು ಪ್ರಾಫಿಟನ್ನು ಗಳಿಸ್ತೀರಾ. ಹಾಗೆ ಈ ಬ್ಯಾಗ್ಗಳ ಮಾರ್ಕೆಟಿಂಗ್ನ ನೀವು ಎಲ್ಲಿ ಮಾಡ್ಬೋದಂದರೆ ನಿಮ್ಮ ಮಾರ್ಕೆಟ್ನಲ್ಲಿರುವ ಎಲ್ಲ ಶಾಪ್ಗಳಿಗೆ ಹೋಗಿ ನೀವು ಸೇಲ್ ಮಾಡ್ಬೋದು. ಏಕೆಂದರೆ ರೈತರು ಇದನ್ನು ಎಲ್ಲರ ಹತ್ತಿರ ಹೋಗಿ ಖರೀದಿಸುತ್ತಾರೆ. ಹಾಗೆ ಅವರ ಸಾಮಾನನ್ನು ಲೋಡ್ ಮಾಡಲು ಹೆಚ್ಚಾಗಿ ಯೂಸ್ ಮಾಡುತ್ತಾರೆ. ಹಾಗೆ ನೀವು ಇದನ್ನು ಡೈರೆಕ್ಟಾಗಿ ರೈಸ್ ಮಿಲ್ ಹತ್ರ ಹೋಗಿ ಸೇಲ್ ಮಾಡ್ಬೋದು. ಅವ್ರ ಹತ್ರನೂ ನೀವು ಹೆಚ್ಚಾಗಿ ಜಾಸ್ತಿಯಾಗಿ ಸೇಲ್ ಮಾಡಬಹುದಾಗುತ್ತದೆ. ಹಾಗೆ ಇದರ ಜೊತೆಗೆ ಲಾರಿ ಮಾಲ್ಗಳನ್ನು ಲೋಡ್ ಮಾಡುತ್ತಿರುವ ಪ್ಲೇಸ್ಗಳಿಗೆ ಹೋಗಿ ನೀವು ಸೇಲ್ ಮಾಡಿದರೆ ಇನ್ನೂ ಹೆಚ್ಚು ಸೇಲ್ ಆಗುತ್ತದೆ. ಹಾಗೆ ಎಲ್ಲ ಕಿರಾಣಿ ಸ್ಟೋರ್ಸ್ಗಳಿಗೆ ಹೋಗಿ ನೀವು ಸೇಲ್ ಮಾಡಿದರೆ ಇನ್ನೂ ಹೆಚ್ಚು ನೀವು ಸೇಲ್ ಮಾಡ್ಬೋದು. ಹಾಗಾದರೆ ಇವತ್ತಿಗಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದೆ ನೋಡಿದರೆ ಹೇಗೆ ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭವನ್ನು ಗಳಿಸ್ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಬಿಸ್ನೆಸ್ ಮಾಡೋಕ್ಕೆ ನಿಮಗೆ ಯಾವ ಜಾಸ್ತಿ ಇನ್ವೆಸ್ಟ್ಮೆಂಟು ಬೇಕಾಗಿಲ್ಲ. ನೋಡಿದರೆಲ್ಲ ಕೇವಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ನಿಂದ ನೀವು ಈ ಬಿಸ್ನೆಸ್ನ ಸುಲಭವಾಗಿ ಪ್ರಾರಂಭಿಸಬಹುದು. ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.